ಟ್ರಕ್ಗೆ ಕಾರು ಡಿಕ್ಕಿ ಹೊಡೆದ ಪರಿಣಾಮ ಇಬ್ಬರು ಮಕ್ಕಳು ಸೇರಿದಂತೆ ಕುಟುಂಬದ 6 ಮಂದಿ ಸಜೀವ ದಹನ. ರಾಜಸ್ಥಾನದ ಚೂರು ಸಲಾಸರ್ ಹೆದ್ದಾರಿಯಲ್ಲಿ ಭಾನುವಾರ ಕಾರ್ ಟ್ರಕ್ಗೆ ಡಿಕ್ಕಿ ಹೊಡೆದು ಈ ಘಟನೆ ನಡೆದಿದೆ. ದುರಂತ ಘಟನೆಯೊಂದರಲ್ಲಿ ರಾಜಸ್ಥಾನದ ಚೂರು ಸಲಾಸರ್ ಹೆದ್ದಾರಿಯಲ್ಲಿ ಅವರು ಪ್ರಯಾಣಿಸುತ್ತಿದ್ದ ಕಾರು ಹಿಂದಿನಿಂದ ಟ್ರಕ್ಗೆ ಡಿಕ್ಕಿ ಹೊಡೆದ ಪರಿಣಾಮ 6 ಜನರು ಸಜೀವ ದಹನಗೊಂಡಿದ್ದಾರೆ ಎಂದು ಪೊಲೀಸರು ಭಾನುವಾರ ತಿಳಿಸಿದ್ದಾರೆ. ಸಿಕಾರ್ನ ಫತೇಪುರ್ನಲ್ಲಿ ಮಧ್ಯಾಹ್ನ 2:30 ಸುಮಾರಿಗೆ ಈ ಘಟನೆ ನಡೆದಿದ್ದು, ಹೆದ್ದಾರಿಯಲ್ಲಿ ವೇಗವಾಗಿ ಬಂದ ಕಾರೊಂದು ಟ್ರಕ್ಗೆ ಡಿಕ್ಕಿ ಹೊಡೆದು ಹತ್ತಿ ಸಾಗುತ್ತಿದ್ದ ಕಾರು ಮತ್ತು ಟ್ರಕ್ಗೆ ಬೆಂಕಿ ಹತ್ತಿಕೊಂಡು ಕಾರು ಪ್ರಯಾಣಿಕರು ಉತ್ತರ ಪ್ರದೇಶದ ಮೀರತ್ ನಿವಾಸಿಗಳೆಲ್ಲರೂ ಸಲಾಸರ್ ಬಾಲಾಜಿ ದೇವಸ್ಥಾನದಿಂದ ಹಿಸಾರ್ಗೆ ಹೋಗುತ್ತಿದ್ದಾಗ ಅಪಘಾತ ಸಂಭವಿಸಿದೆ ಎಂದು ಅವರು ಹೇಳಿದರು. ಚಿರು ಸಲಾಸರ್ ಹೆದ್ದಾರಿಯಲ್ಲಿ ವೇಗವಾಗಿ ಬಂದ ಕಾರು ಟ್ರಕ್ಗೆ ಡಿಕ್ಕಿ ಹೊಡೆದಿದೆ. ಅಪಘಾತದ ನಂತರ ಕಾರು ಮತ್ತು ಟ್ರಕ್ಗೆ ಬೆಂಕಿ ಹತ್ತಿಕೊಂಡಿದೆ. ಬೆಂಕಿಯಲ್ಲಿ ಕಾರಿನಲ್ಲಿ ಪ್ರಯಾಣಿಸುತ್ತಿದ್ದ 6 ಮಂದಿ ಸಜೀವ ದಹನವಾಗಿದ್ದಾರೆ. ಸಿಕಾರ್ನ ಫತೇಪುರ್ನಲ್ಲಿ ಭಾನುವಾರ ಮಧ್ಯಾಹ್ನ 2:30 ಅಪಘಾತ ಸಂಭವಿಸಿದೆ, ಪೊಲೀಸರು ಹೇಳಿದ್ದೇನು. ಮೃತಪಟ್ಟವರಲ್ಲಿ ಇಬ್ಬರು ಮಕ್ಕಳು ಸೇರಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಆಶೀರ್ವಾದ್ ಪುರಿಯ ಹತ್ತಿರದ 700 ಮೀಟರ್ ನಂತರ ಅಪಘಾತ ಸಂಭವಿಸಿದೆ. ಟ್ರಕ್ಗೆ ಕಾರು ಡಿಕ್ಕಿ ಹೊಡೆದಿದೆ. ಕಾರು ಉತ್ತರ ಪ್ರದೇಶದ ನಂಬರ್ ಪ್ಲೇಟ್ ಹಿಡಿದಿತ್ತು ಎನ್ನಲಾಗಿದೆ. ಅಪಘಾತದ ಬಗ್ಗೆ ಮಾಹಿತಿ ಪಡೆದ ನಂತರ ಫತೇಪುರ್, ರಾಮಗಢ ಮತ್ತು ಲಕ್ಷ್ಮಣಗಡದಿಂದ ಅಗ್ನಿಶಾಮಕ ದಳದ ವಾಹನಗಳು ಧಾವಿಸಿವೆ ಎಂದು ಫತೇಪುರ್ ಕೊಟ್ವಾಲಿ ಎಸ್ಎಚ್ಒ ಸುಭಾಸ್ ಬಿಜರಾನಿ ತಿಳಿಸಿದ್ದಾರೆ. ಸುಮಾರು ಅರ್ಧ ಗಂಟೆಯಲ್ಲಿ ಕಾರಿನಲ್ಲಿ ಬೆಂಕಿ ಹತೋಟಿಗೆ ಬಂದಿದ್ದು, ಕಾರಿನೊಳಗಿದ್ದ 6 ಮಂದಿ ಸುಟ್ಟು ಕರಕಲಾಗಿದ್ದವರನ್ನ ಹೊರತೆಗೆಯಲಾಗಿದೆ. ಸುಟ್ಟವರ ಗುರುತು ಇನ್ನೂ ಪತ್ತೆಯಾಗಿಲ್ಲ. ಲಾರಿಯಲ್ಲಿದ್ದ ಬೆಂಕಿ ನಂದಿಸುವ ಕಾರ್ಯ ನಡೆಯುತ್ತಿದೆ ಎಂದು ಪೊಲೀಸರು ಹೇಳಿದರು. ಅಪಘಾತದ ಬಗ್ಗೆ ಮಾಹಿತಿಯನ್ನು ಪಡೆದ ಎಸ್ಡಿಎಂ ದಮಯಂತಿ ಕನ್ವರ್, ಡಿಎಸ್ಪಿ ರಾಮ್ ಪ್ರತಾಪ್ ಬಿಷ್ಣೋಯ, ಫತೇಪುರ್ ಸದರ್ ಎಸ್ಎಚ್ಒ ಮುನೇಶಿ ಮೀನಾ ಕೂಡ ಸ್ಥಳಕ್ಕೆ ಆಗಮಿಸಿದರು. अच्छा ये पीछे से छुट्टी है क्या गाड़ी ट्रक के पीछे से? हाँ। तो आपने पुलिस को फोन किया? पुलिस को फोन किया, तुरंत ही आपको फोन किया। हाँ हाँ, मेरी गाड़ी वहाँ पे सामने खड़ी कर दी। तो मदद का प्रयास लोगों ने? हमने तो पूरा पूरा। अच्छा, लेकिन बच नहीं सके? बच नहीं सके, तुरंत पीछे से एक्सीडेंट होते ही आग लग गई।